ಹಲೋ ಹೇಳಮ್ಮ. ಸರ್, ನಾನು ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ನಿಮ್ಮ ವಿಡಿಯೋಸ್ ನೋಡಿದೆ ಸರ್. ನೋಡು ಅಷ್ಟೇ, ಏನಕ್ಕೆ ಫೋನ್ ಮಾಡಬೇಕು? ಸರ್, ನಂದೊಂದು ಎರಡು ಗಂಡ್ಮಕ್ಳ ತಾಯಿ. ನಮ್ಗೆ ಕೆಲವೊಂದು ಅನುಮಾನಗಳಿದೆ, ಅದನ್ನ ನಾನು ನಿಮ್ಮ ಹತ್ರ ಮಾತಾಡಿ ಪರಿಹರಿಸ್ಕೊಂಬೋದು ಅಂತ ಅನ್ನಿಸ್ತು, ಹಂಗಾಗಿ ಫೋನ್ ಮಾಡಬೇಕು. ಏನು ಅನುಮಾನ ಸರ್? ಈಗ ಮಕ್ಳು ಇವಾಗ ಒಬ್ಬ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ, ಒಬ್ಬ ಈಗ ಹೈಸ್ಕೂಲ್ ಫಸ್ಟ್ ಇಯರ್. ಮಕ್ಳಿಗೆ ಇವಾಗ ಆನ್ಲೈನ್ ಬಂದಿದೆ, ಮೊಬೈಲು ಫೋನು ಎಲ್ಲ ಅವ್ರ ಕೈಗೆ, ಲ್ಯಾಪ್ಟಾಪ್ ಎಲ್ಲ ಅವ್ರ ಕೈಯಲ್ಲಿದೆ ಸರ್. ಅವರು ಇವಾಗ ಸೆಕ್ಸ್ ವಿಡಿಯೋಸ್ ಕಡೆ ಗಮನ ಹರಿಸ್ತಾರೆ ಮಕ್ಕಳು. ಅದನ್ನೆಲ್ಲ ನಾನು ಹೇಗೆ ಅವ್ರಿಗೆ ನಾನು ಬುದ್ಧಿ ಹೇಳಿ ದಾರಿಗೆ ತಗೊಂಬೋದು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನ ಪಾಠದ ಪಠ್ಯ ಪುಸ್ತಕಕ್ಕಿಂತ ಹೆಚ್ಚು ಜ್ಞಾನ ಕಳಿಸುತ್ತೆ ನಿನ್ನ ಮೊಬೈಲ್. ನಿನ್ನ ಪಠ್ಯ ಪುಸ್ತಕಕ್ಕಿಂತ ಹೆಚ್ಚು ಜ್ಞಾನ ಕಲಿಸುತ್ತೆ ಮೊಬೈಲು. ಹೌದು ಸರ್, ಕಲಿಸುತ್ತೆ. ಆದ್ರೆ ಅದ್ರ ಜೊತೆಗೆ ಅವ್ರಿಗೆ ಇವಾಗ ಮಕ್ಳು ಬೇರೆ ಜೊತೆ ಮಾತಾಡ್ತಾರೆ, ಮಕ್ಳ ಜೊತೆಗೆ ಅದನ್ ನೋಡು ಇದನ್ ನೋಡು ಅಂತಾರೆ. ಅವರು ಈಗ ಸ್ಟಾರ್ಟ್ ಮಾಡಿದಾನೆ ಒಬ್ಬ ಚಿಕ್ಕವನಿನ್ನ, ಅವ್ನ್ಗೆ ಹೇಗ್ ನನ್ ಬುದ್ಧಿ ಹೇಗೆ ನಾನು ಅವನನ್ನ ಒಂದು ಹಂತಕ್ಕೆ ತಗೋಬಹುದು ಅನ್ನೋದು ನನ್ಗೆ ಒಂದು ಜ್ಞಾನ ಬೇಕು ಸರ್ ನಿಮ್ಮಿಂದ. ಏನು ಆಗಲ್ಲ, ಯಾವ್ದು ನೋಡಿದ್ರು ಏನು ತಪ್ಪಿಲ್ಲ ಅಂತ ತಿಳ್ಕೊಂಡು ಮುಂದುವರಿ. ಚೈಲ್ಡ್ ಲಾಕ್ ಏನಾದ್ರು ಹಾಕಿ ಅಷ್ಟೇ, ಆದಷ್ಟು ಹೇಳಿ ಅಷ್ಟೇ, ಇದ್ ನೋಡಬಾರ್ದು ಅಂತ. ಹಾಗಂತ ನೋಡಬಾರ್ದು ಅಂದಷ್ಟು ನೋಡೋದು ಜಾಸ್ತಿ ಮಕ್ಕಳು. ಅವನ್ನೆಲ್ಲ ಹಚ್ಕೋಬಾರ್ದು. ಕಾಡಲ್ಲಿ ಹುಟ್ಟಿದ ಪ್ರಾಣಿಗಳಿಗೆ ಜಿಂಕೆ ಹೋಗ್ಬಿಟ್ಟು ಹುಲಿನ ನೋಡ್ಬೇಡ, ಅದನ್ನ ನೋಡ್ಬೇಡ, ಇದನ್ನ ನೋಡ್ಬೇಡ ಅಂತ ಹೇಳಕ್ಕಾಗತ್ತ? ನೋಡಿನೆ ಬದುಕೋದು ಕಲಿಬೇಕು. ಸಹಜ. ಇವಾಗ ದೇವಸ್ಥಾನಗಳಲ್ಲಿ ಮಾನವ ಭಾಗ ದೈವ ಭಾಗ ಅಂತ ಎರಡಿರ್ತಿತ್ತು. ಆ ದೇವಸ್ಥಾನದ ಮಾನವ ಭಾಗದ ಮೇಲೆ ಅನೇಕ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ವಿಧದ ಸಬ್ಜೆಕ್ಟ್ಸ್ ಕೆತ್ತಿರೋರು. ಅದರಲ್ಲಿ ಸಾಧಾರಣ ಕಾಮಶಾಸ್ತ್ರನು ಕೆತ್ತಿರೋರು. ಹಾಗಂತ ಮಕ್ಕಳನ್ನ ಕರ್ಕೊಂಡೋಗ್ತಿರ್ಲಿಲ್ವಾ ದೇವಸ್ಥಾನಕ್ಕೆ ದೊಡ್ಡವರು? ಆದ್ರೆ ಅದನ್ನ ನೋಡಿ ನೋಡ್ದಂಗ ಇದ್ಬಿಡೋರು. ಅದು ನೋಡಿ ಕ್ಯೂರಿಯಾಸಿಟಿ, ಮಕ್ಕಳಿಗೆ ಏನು ಗೊತ್ತಾಗದಂಗೆ ಬದುಕೋ ಬದ್ಲು ಗೊತ್ತಿದ್ದು ಗೊತ್ತಿಲ್ದಂಗೆ ಅವರವ್ರ ಏಜ್ಗೆ ತಕ್ಕಂಗೆ ಕಲಿಯೋದಿರುತ್ತೆ. ಇವಾಗ ಬೆಕ್ಕು ಇಲಿ ಹಿಡಿಯೋದು ಎ ಟು ಝಡ್ ಕಲ್ಸಲ್ಲ, ಒಳಗಡೆನು ಆ ಬೆಕ್ಕುಗೆ ಆ ಗುಣ ಇರುತ್ತೆ. ಇದು ತಪ್ಪು ಅಂತ ತಿಳ್ಕೊಳ್ಳೋದೇ ತಪ್ಪು. ಅದು ತಪ್ಪು ಅಂತ ತಿಳ್ಕೊಂಡಿದ್ರೆ ಆ ಮಕ್ಕಳೇ ಇರ್ತಿರ್ಲಿಲ್ಲ ಈ ಜಗತ್ತಲ್ಲಿ. ಮೊದಲನೇದಾಗಿ ನಮ್ಮ ತಲೆಗಳಲ್ಲಿರುವ ತಪ್ಪು ಭಾವನವನ್ನ ತೆಗಿಬೇಕು. ಅದಕ್ಕೆ ಒಂದು ಶಾಸ್ತ್ರ ಅನ್ನೋದು ಮಾಡ್ಕೊಂಡಿದೆ ಜಗತ್ತು. ಒಂದು ದೇವರ ಮುಂದೆನೆ ಮದುವೆ ಮಾಡಿಸ್ತಾರೆ. ಒಂದ್ ವೇಳೆ ಕಾಮಶಾಸ್ತ್ರ ತಪ್ಪಾಗೋದಾದ್ರೆ ದೇವರ ಮುಂದೆ ಯಾಕೆ ಮದುವೆ ಮಾಡಿಸ್ತಾ ಇದ್ರು? ಅಗ್ನಿ ಪ್ರಮಾಣ ಯಾಕೆ ಮದುವೆ ಮಾಡಿಸ್ತಾ ಇದ್ರು ಅಂದ್ರೆ ವಿಕೃತ ಒಳ್ಳೇದಲ್ಲ, ವಿಕಾರ ಒಳ್ಳೇದಲ್ಲ, ಅಸಭ್ಯ ಒಳ್ಳೇದಲ್ಲ. ನಿಮ್ಮನೆ ಅನ್ನ ನೀವು ತಿನ್ಬಹುದು, ಪಕ್ಕದ ಮನೆಯವರ ಒಡವೆ ಕದಿಬಾರದು. ಈ ಗುಣಗಳನ್ನ ನಾವು ಕಲಿಸ್ಬೇಕೆ ವಿನಃ ಅದೇ ತಪ್ಪು ಅಂತ ತಿಳ್ಕೊಂಡ್ಬಿಟ್ರೆ ಅದು ಸಮಾಜದಲ್ಲಿ ವೈಪರೀತ್ಯಗಳಿಗೆ ಕಾರಣ ಆಗುತ್ತೆ. ಹಾಗಂತ ಇದು ನೋಡಬಾರ್ದು ಅದು ನೋಡಬಾರ್ದು. ಆಕ್ಚುಲಿ ಒಂದು ಪಠ್ಯ ಪುಸ್ತಕದಿಂದ ಎಷ್ಟು ಒಳ್ಳೇದಿದೆಯೋ ಅಷ್ಟು ಕೆಟ್ಟದಿರುತ್ತೆ. ಒಂದು ಮೊಬೈಲ್ ಇಂದ ಎಷ್ಟು ಒಳ್ಳೇದಿರುತ್ತೋ ಅಷ್ಟು ಕೆಟ್ಟದಿದ್ದೇ ಇರುತ್ತೆ. ಭೂಮಿಯಲ್ಲಿ ಹಗಲೆಷ್ಟೋ ರಾತ್ರಿ ಅಷ್ಟಿದೆ. ಮತ್ತೆ ನೀನ್ ಹೇಳ್ಬೋದು ಯಾಕೆ ಮತ್ತೆ ನೀವು ಅನ್ಯಾಯದ ವಿರುದ್ಧ ಹೋರಾಡ್ತಿದ್ದೀರಿ ಅಂತ. ಆ ಅನ್ಯಾಯ ಅವನನ್ನೇ, ಇವಾಗ ಒಬ್ಬ ಜೂಜಾಡಿಸ್ದ, ಇವಾಗ ಅವನ ಮನೇನೆ ಸುಡ್ತಾ ಇದ್ದು ಅವನ್ ಅವನೇ ಹಾಳ್ ಮಾಡ್ಕೋತಾ ಇದ್ರೆ ಅಹೋರಾತ್ರ ಒಂದ್ಸಲ ಬುದ್ಧಿ ಹೇಳಿ ಬಿಟ್ಬಿಡ್ತಿದ್ದ. ಆದ್ರೆ ಅವನಿಂದ ಹತ್ತು ಜನರ ಮನೆ ಹಾಳಾಗ್ತಿದೆ, ನೂರಾರು ಜನ ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಅಂದ್ರೆ ಅವಾಗ ನಾವು ಸಮಾಜದ ಒಳಿತಿಗಾಗಿ ನಿಂತ್ಕೋಬೇಕಾಗುತ್ತೆ. ಹಾಗೆ ಮಗು ಹಾಳಾಗುವಂತ ಪರಿಸ್ಥಿತಿ ಬಂದ್ರೆ ಅವಾಗ ನೀವು ಇಳಿಬೇಕಾಗತ್ತೆ. ಹೆಂಗೆ? ಇವಾಗ ಮಗುವಿಗೆ ನೋಡಪ್ಪ, ನಾನ್ ನಿನಗೆ ಸಂಜೆ 7 ಗಂಟೆಗೆ ಮೊಬೈಲ್ ಕೊಡ್ತೀನಿ, ನೀನು 9 ಗಂಟೆವರೆಗೂ ಮೊಬೈಲ್ ಬಳಸು, 9:30 ವರೆಗೂ ಮತ್ತೆ ನಮ್ ಜೊತೆ ಸ್ಪೆಂಡ್ ಮಾಡಿ 9:30 ಮಲ್ಕೊಂಡ್ಬಿಡು.
ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ರೆ ನೀನು ಸ್ಕೂಲ್ ಪಾಠ ಓದ್ಕೋ, ಮತ್ತೆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಆಟ ಆಡ್ಕೊಳಕ್ ಹೋಗು, ಆಟ ಆಡ್ಕೊಂಡ್ ಬಂದು 7 ಗಂಟೆಗೆ ಮತ್ತೆ ನಾನು ಮೊಬೈಲ್ ಕೊಡ್ತೀನಿ, 9 ಗಂಟೆಗೆ ಓದು. ಈ ಸ್ಥಿರತೆಗಳನ್ನ ಕಲಿಸ್ಬೇಕು. 1 ನಿಮಿಷ ಹೆಚ್ಚು ಕೊಟ್ರೆ ಆವಾಗ ನೀವು ದಂಡಿಸ್ಬೇಕಾಗತ್ತೆ. ಅವನು ಇಲ್ಲ ನಂಗೆ ಮೊಬೈಲ್ ಫುಲ್ ಡೇ ಬೇಕು ಅಂದ್ರೆ ಆವಾಗ ನೀವು ಕೊಡ್ಲೇಬಾರದು ಅನ್ನೋದು ತಪ್ಪು, ಫುಲ್ ಡೇ ಕೊಡೋದು ತಪ್ಪು. ಇವುಗಳನ್ನ ನೀವು ಹಿಡಿತದಲ್ಲಿ ಇಟ್ಕೋಬೇಕು. ಅದಕ್ಕೆ ಕೃಷ್ಣನ ಕೈಯಲ್ಲಿ 4 ಕುದುರೆಗಳ ಲಗಾಮ್. ಕೃಷ್ಣ ದೇವ್ರಲ್ವಾ, ಅವನೇನಕ್ಕೆ ಲಗಾಮು? ಕೃಷ್ಣ ಎಲ್ಲರಿಗೂ ಸ್ವತಂತ್ರ ಕೊಡ್ಬೇಕು ಅಂದವನು, ಅವನೇನಕ್ಕೆ ಆ ಕುದುರೆಗಳಿಗೆ ಲಗಾಮ್ ಇಟ್ಕೊಂಡ? ಅಂದ್ರೆ ಲಗಾಮು ಅಂದ್ರೆ ಏನ್ ಗೊತ್ತಾ, ತುಂಬಾ ಹಾಳು ಆಗಬಾರ್ದು, ತುಂಬಾ ಸ್ವಾತಂತ್ರ್ಯನೂ ಇರಬಾರ್ದು, ಆಗ ಮಾತ್ರ ಯುದ್ಧ ಸಾಧ್ಯ ಅಂತ. ಅಂದ್ರೆ ಅವು ಎಡಕ್ಕೂ ಹೋಗ್ಬಾರ್ದು ಬಲಕ್ಕೂ ಹೋಗ್ಬಾರ್ದು, ಅಂದ್ರೆ ಆ 4 ಒಟ್ಟಿಗೆ ತಿಂಕ್ ಮಾಡ್ಬೇಕು ಅಂತ. ಇಲ್ಲ ಅಂದ್ರೆ ಒಂದೊಂದು ಕುದುರೆ ಒಂದೊಂದು ದಿಕ್ಕಿಗೆ ಹೋಗುತ್ತೆ. ಹಂಗೆ ಜೀವನ ಅನ್ನೋದು ಒಂದು ಬ್ಯಾಲೆನ್ಸ್ ಕಣಮ್ಮ. ಓಕೆ, ನೀನ್ ಹೇಳ್ಬೋದು ಮತ್ತೆ ಮಕ್ಳಿಗೆ ಸ್ವತಂತ್ರ ಹೆಂಗ್ ಕೊಡೋದು? ಸ್ವತಂತ್ರ ಕೊಡದೇ ಇದ್ರೆ ಸ್ವತಂತ್ರ ಅಂದ್ರೆ ಏನ್ ಗೊತ್ತೆ ನಮ್ಮಯ್ಯ? ಅವರವರ ಇವಾಗ ಹೊಟ್ಟೆಗೆ, ನಿನ್ ಮಕ್ಕಳ ಹೊಟ್ಟೆಗೋಸ್ಕರ ದುಡಿತಾ ಇದೀಯ, ಮಕ್ಕಳ ಹೊಟ್ಟೆ ತುಂಬಕ್ಕೋಸ್ಕರ ನೀನ್ ದುಡಿತಾ ಇದೀಯಾ. ಅವಾಗ ಸಹಜೀವನ ಆರಂಭ ಆಗತ್ತೆ. ಅಮ್ಮ ನನಗೆ ಹೊಟ್ಟೆಗೆ ಅನ್ನ ಕೊಡ್ತಾ ಇದ್ರಿ, ನಾನು ಅಮ್ಮನ ಮಾತು ಕೇಳ್ಬೇಕು, ಅಮ್ಮನಿಂದ ನಾನು ಈ ಜಗತ್ತಿಗೆ ಬಂದಿದ್ದೀನಿ ಅನ್ನೋ ಒಂದು ಭಾವನೆಗಳು ಮಕ್ಕಳಲ್ಲಿ ಬರಬೇಕು. ಇಲ್ಲ ನನಗೆ ಹೊಟ್ಟೆಗೂ ಕೊಡ್ಬೇಕು, ನನಗೆ ಸ್ವತಂತ್ರನೂ ಬಿಡ್ಬೇಕು ಅಂದ್ರೆ ಅದು ಅಸಹಜ ಆಗತ್ತೆ, ಕೊನೆಗೆ ಎಂಡ್ ವಿತ್ ಟ್ರಾಜಿಡಿ ಆಗತ್ತೆ. ಇವಾಗ ಮಕ್ಕಳಿಗೆ ತಂದೆ ತಾಯಿ ಇಬ್ರು ಕಷ್ಟಪಟ್ಟು ದುಡಿತಾರಪ್ಪ, ದುಡಿದಾಗ ಆಗ ಮಕ್ಕಳು ಅವರ ಅನ್ನ ತಿಂತಾ ಇರೋದ್ರಿಂದ ಅವ್ರಿಗೆ ಹೊಂದ್ಕೊಂಡು ಬದುಕಬೇಕಾಗತ್ತೆ ಸ್ವಲ್ಪ, ಅದು ಸಹಜೀವನ. ಇವಾಗ ಬಳ್ಳಿ ಮರದ ಮೇಲೆ ಜೋರ್ ಮಾಡಿದ್ರೆ ಮರ 1 ಸೆಕೆಂಡ್ ಸಾಕ ಬಳ್ಳಿನ ಬಿಡಿಸ್ಕೊಳ್ಳಕ್ಕೆ ಅಲ್ವಾ? ಹಾಗೆ ಮಕ್ಕಳನ್ನ ನೀವು ಅವ್ರಿಗೆ ಇಂಪಾರ್ಟೆನ್ಸ್, ಅವ್ರಿಗೆ ನಿಮ್ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಾಗೋ ಹಂಗ್ ಮಾಡ್ಬೇಕು. ಹೋಯ್ ನೀನೆಷ್ಟು ಅಂತ ಮಕ್ಕಳು ತಂದೆ ತಾಯಿನ ಕೇಳಿದ ದಿವಸ ಮಕ್ಕಳ ಮೇಲೆ ಪ್ರೀತಿ ಹೊರಟೋಗುತ್ತೆ. ಹಾಗೆ ಮಕ್ಕಳನ್ನು ದುರ್ಬಳಕೆ ಮಾಡ್ಕೋಬಾರ್ದು. ಮಕ್ಕಳು ಕೆಟ್ಟವರಲ್ಲ, ಅವ್ರಿಗೆ ಈಗ ದೊಡ್ಡ ಮಗ 2nd PUC ಓದ್ತಾ ಇದ್ದಾನೆ, ಅವನಿಗೆ ಎಲ್ಲ ಗೊತ್ತಾಗುತ್ತೆ. ಇವತ್ತು ನಾನು ಅವನ ಜೊತೆ ಮುಕ್ತವಾಗಿ ಮಾತಾಡಿದಾಗ ನನ್ಗನ್ಸಿದ್ದು, ಅಮ್ಮ ನನ್ಗೆ ಈಗ ಬೇರೆ ಹೆಣ್ಮಕ್ಳು ನೋಡಿದ್ರೆ ನನ್ಗೆ ಆತರ ಭಾವನೆ ಉಂಟಾಗುತ್ತೆ, ಆತರ ನನ್ಗೆ ಮನ್ಸಾಗುತ್ತೆ ಅಂತ ಹೇಳ್ತಾನೆ. ಏನೇನೋ ತಲೆಗೆ ಬರುತ್ತೆ. ಮನುಷ್ಯಲ್ಲ ನೀನು, ಏನೇನೋ ಮಾತಾಡ್ತೀಯಲ್ಲೋ ಪಾಪ. 18 ವರ್ಷ ವಯಸ್ಸು, 13 ವರ್ಷ ವಯಸ್ಸಿಗೆಲ್ಲ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ದಾರೆ ಮಹಾಪುರುಷರು. 18 ವಿದ್ಯಾಭ್ಯಾಸ ಮುಗಿಸ್ಬಿಟ್ಟಿದ್ರು ಭಗತ್ ಸಿಂಗ್. 18 ವಯಸ್ಸು ಸಹಜವಾಗಿ ಅವರಿಗೆ ಈ ಭಾವನೆಗಳು ಉತ್ಪತ್ತಿ ಆಗುವಂತ ವಯಸ್ಸು, ಅದು ಪ್ರಕೃತಿಕ. ಅದು ಅದೇ ಅವನು ಅಮ್ಮ ನನಗೆ ಹೆಣ್ಮಕ್ಳು ನೋಡಿದ್ರು ನನ್ಗೆ ಏನ್ ಅನ್ಸಲ್ಲ, ನನ್ ಗಂಡ್ ಮಕ್ಳ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂದ್ರೆ ಅವಾಗ ನೀನ್ ಯೋಚನೆ ಮಾಡ್ಬೇಕು. ಅವನು ಸಹಜ, ಅದು ಖುಷಿ ಪಡು. ಓ ಮೈ ಬಾಯ್ ಈಸ್ ವೆರಿ ಗುಡ್ ಅಂದ್ರೆ ಅವನು ಒಂದು ಗಂಡು ಅನ್ನೋ ಖುಷಿ ಪಡ್ಬೇಕು ನೀನು. ತಪ್ಪೇನಿದೆ ಅವನಿಗೆ? ಆಕ್ಚುಲಿ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಸಹಜವಾದ ಗುಣಗಳು ಬರ್ತಾ ಇದೆ, ಅದು ಕೆಡದಂಗ್ ನೋಡ್ಕೋಬೇಕಷ್ಟೇ. ಅದರಲ್ಲಿ ಮೋಸ ಮಾಡೋದು, ಹತ್ತತ್ತು ಸುಳ್ಳು ಹೇಳೋದು, ಹತ್ತತ್ತು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಒಬ್ಬರ ಫ್ರೆಂಡ್ಶಿಪ್ ಇನ್ನೊಬ್ಬರಿಗೆ ಹೇಳದೆ ಇರೋದು ಇಲ್ಲ. ಒಂದ್ ವೇಳೆ ಯಾರನ್ನೋ ಇಷ್ಟಪಟ್ರೆ ಜಾತಿ ಮತ ಕುಲ ಭಾವನೆಗಳನ್ನ ತೊರೆದು ನೀವು ಸ್ವೀಕರಿಸಬೇಕಾಗುತ್ತೆ. ಫ್ರೆಂಡ್ಶಿಪ್ ಆಗುತ್ತೆ, ಫ್ರೆಂಡ್ಶಿಪ್ ಆದ್ಮೇಲೆ ಸ್ವಲ್ಪ ದಿನಕ್ಕೆ ಜಗಳನೂ ಆಗುತ್ತೆ. ಅದನ್ನು ನೋಡಪ್ಪ, ಇವೆಲ್ಲ ಬರುತ್ತೆ ಜೀವನದಲ್ಲಿ ಅಂತ ಕಲಿಸ್ಬೇಕಾಗಿ ವಿನಃ ನೀವು ಇದು ತಪ್ಪು. ಕಡೆಗೆ ಅವನಿಗೆ ಮದುವೆ ಆದ್ಮೇಲೂ ತನ್ನ ಪತ್ನಿ ಮೇಲೂ ಇಂಟ್ರೆಸ್ಟ್ ಬರ್ದಂಗ ಆಗ್ಬಿಡುತ್ತೆ, ತಪ್ಪಿದು, ನ್ಯಾಚುರಲ್ ಆಗಿರು. ಅದಕ್ಕೆ ದೇವಸ್ಥಾನಗಳ ಮೇಲೆ ಇದನ್ನ ಎಜುಕೇಟ್ ಮಾಡ್ತಿದ್ರು. ಭೀಮ ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷಗಳು ಅಂತ ಕುಂತಿನೇ ನಿಂತು ಮದುವೆ ಮಾಡಿಸ್ತಾಳೆ ಮಕ್ಕಳಿಗೆ ಅಲ್ವಾ? ಏಯ್ ಮದ್ವೆ ಆಗೋ ಹಿಡಿಂಬೆನಾ ಅಂತ ಹೇಳ್ತಾಳೆ ಭೀಮನಿಗೆ. ಏ ದ್ರೌಪದಿನ ಎಲ್ಲಾರು ಮದ್ವೆ ಇದು ಅವರು ತಪ್ಪು ಮಾಡ್ಬಿಡ್ತಾರೆ, ಇವರು ನಾವು ಹಣ್ಣು ತಂದಿದೀವಿ ಅಂತ ಹೇಳ್ಬಿಡ್ತಾರೆ ತಾಯಿಗೆ. ಎಷ್ಟು ಫ್ರೆಂಡ್ಲಿ ಆಗಿದ್ರೆ ಹಂಗ ಮಾತಾಡ್ತಾರೆ, ಒಂದು ಹೆಣ್ಣನ್ನು ತಗೊಂಡ್ಬಂದು ಹಣ್ಣು ತಂದಿದೀವಿ ಅಂತಾರೆ, ಎಲ್ಲಾರು ಹಂಚ್ಕೊಂಡ್ ತಿನ್ರಪ್ಪ ಅಂತಾಳೆ ಅಮ್ಮ.
ಅದೇ ಅವರು ಹೆಣ್ಣು ತಂದಿದ್ರಿ ಅಂದ್ರೆ ಯಾರು ತಂದಿದ್ರೆ ಅವರೇ ಮದ್ವೆ ಆಗಿ ಅಂತ ಹೇಳ್ತಿದ್ಲ ಇಮ್ಮ ಅಲ್ವಾ. ಅಂದ್ರೆ ತಾಯಿ ಜೊತೆ ಎಷ್ಟು ಎಷ್ಟು ಕ್ಲೋಸ್ ಆಗಿದ್ರು ಮಕ್ಕಳು ಇಮ್ಯಾಜಿನ್ ಮಾಡು. ಹಂಗೆ ನೀನ್ ತಾಯಿಯಾಗಿ 16 ಆದ ತಕ್ಷಣ ಫ್ರೆಂಡ್ ಆಗ್ಬಿಡ್ಬೇಕು ಮಕ್ಕಳಿಗೆ. ಹೌದನಾ, ನಿನ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವನ ಇನ್ನು ಅನ್ನೋ ತರ ಆ ರೀತಿ ಫ್ರೆಂಡ್ಸ್, ಒಂದು ಕ್ಲಾಸ್ಮೇಟ್ ಹೆಂಗ್ ಮಾತಾಡ್ತಾನ ಹಂಗ್ ಮಾತಾಡ್ಬೇಕು. ತಪ್ಪಪ್ಪ, ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಇರೋ ಫ್ರೆಂಡ್ಶಿಪ್ ಆದ ತಕ್ಷಣ ನೋಡಪ್ಪ, ಫ್ರೆಂಡ್ಶಿಪ್ ಅಂದ್ಮೇಲೆ ಎನಿಮಿ ಇದ್ದೇ ಇರುತ್ತೆ, ಜಗಳ ಆಗೇ ಆಗತ್ತೆ. ಇವತ್ತಲ್ದಿರೆ ನಾಳೆ ಅದನ್ನ ಪ್ರಿಪೇರ್ ಆಗಿರು ಮನ್ಸಲ್ಲಿ. ಇಬ್ರಿಗೂ ಗೊತ್ತಿರಲಿ, ಆ ಹುಡುಗಿ ಏನಾದ್ರು ಪರಿಚಯ ಇದ್ರೆ ಆ ಹುಡುಗಿನ ಕರೆಸ್ಬಿಟ್ಟು ನೋಡಮ್ಮ, ನಿಮ್ಮಿಬ್ರಿಗೂ ಫ್ರೆಂಡ್ಶಿಪ್ ಆಗಿದೆ, ನಾಳೆ ಇಬ್ರಲ್ಲೂ ವೈಮನಸ್ಸುಗಳು ಬರುತ್ತೆ, ಹೊಂದಾಣಿಕೆ ಎಷ್ಟರವರೆಗೂ ಇರುತ್ತೋ ನೋಡ್ಕೊಳ್ಳಿ, ನಿಮ್ಮ ನಿಮ್ಮ ಇತಿಮಿತಿಗಳು ನಿಮ್ಗಿರ್ಲಿ ಅಂತ ಮಾತಾಡಿದ್ರೆ ಹೆಂಗಿರುತ್ತೆ? ಅದ್ರ ಬರ್ಲಿ ಸೀದಾ ಏ ತಪ್ಪು ಹಿಂಗ್ ಮಾಡ್ಬಿಡಾದ್ರೆ ಅಲ್ಲಿಂದ ಶುರುವಾಗುತ್ತೆ ಮಕ್ಕಳು ಸುಳ್ಳು ಹೇಳೋದು, ತನ್ನ ತಾಯಿಗಳನ್ನ ದೂಷಿಸೋದು. ಓಕೆ ಸರ್, ಅವನು ಯಾರನ್ನು ಇಷ್ಟಪಟ್ಟಿಲ್ಲ ಅಥವಾ ಮಾಡಿಲ್ಲ, ಪ್ರೀತಿ ಮಾಡಿಲ್ಲ, ಅವ್ನ್ಗೆ ಆಗ್ತಿರೋ ಫೀಲಿಂಗ್ಸ್ ನನ್ನ ಹತ್ರ ಹೇಳ್ಕೊಂಡ. ನಿನ್ನ ಹತ್ರ ನಾನು ತಲೆ ತಿನ್ನಕ್ ಫೋನ್ ಮಾಡಿದ್ಯಾ? ನಾನು ಹೇಳದ್ನ ಇಷ್ಟಪಟ್ಟಿದ್ದಾನೆ ಅಂತ, ಭಾವನೆಗಳು ಬರುತ್ತೆ ಮುಂದೆ ಇಷ್ಟಪಡ್ತಾನೆ ಅಂತ ಹೇಳ್ತಾ ಇದೀನಿ. ಹಿಂಗೆಲ್ಲ ನೀವು ಮಾತಾಡಿದ್ರೆ ನಂಗೆ ಟೈಮ್ ಇಲ್ಲ. ಆಕ್ಚುಲಿ ಯಾಕೆ ಎತ್ತದ ನಿಮ್ ಫೋನು? ಆಕ್ಚುಲಿ ನಿಮ್ಗೆ ಒಂದು ಭಾವನೆಗಳು ಕಲಿಯೋದನ್ನ ಬಿಟ್ಬಿಟ್ಟು ನೀವ್ ಹೇಳಿದ್ದೆ ಕತೆ ಅಂತ ತಿಳ್ಕೊಬಾರ್ದು. ಇವತ್ತು ಇಷ್ಟಪಟ್ಟಿಲ್ಲ, ನಾಳೆ ಇಷ್ಟಪಡ್ತಾನೆ. ಇವತ್ತು ಭಾವನೆ ಬಂದಿದೆ, ನಾಳೆ ಪ್ರೇಮ ಬರುತ್ತೆ. ತಪ್ಪೇನಿದೆ ಅಂತ ವಯಸ್ಸಿಗೆ ತಕ್ಕಟ್ಟಾಗಿ ಆಗ್ಬಾರ್ದಿನ. ಬರೀ ಓದಿ ಒಂದ್ ಕೆಲಸ ಮಾಡೋಣ, ನಿನ್ನ ಮಗನಲ್ಲಿರೋ ಉತ್ಪತ್ತಿ ಆಗ್ತಿರೋ ಆ ಕಾಮನ ನಿಂತೋಗ್ಬಿಡ್ಲಿ ಅಂತ ಇಟ್ಕೋ. ಅವನಲ್ಲಿ ಕಾಮನ ಇಲ್ಲ ಅಂತ ಇಟ್ಕೋ. ಬರೀ ಓದ್ತಾನೆ, IAS ಓದ್ಬಿಡ್ತಾನೆ, ಜಗತ್ತಲ್ಲಿರೋ ಎಲ್ಲಾ ಓದ್ಬಿಡ್ತಾನೆ. ಬೇಕಾ ನಿಂಗೆ? ಬೇಕಾ? ಬೇಡ ಬೇಡ. ಮತ್ತೆ ಪ್ರಾಕೃತಿಕವಾಗಿರ್ಬೇಕಾ ಬೇಡವಾ? ಮನೆಗೊಂದು ಪ್ರಾಣಿ ತಂದ್ರು ಕೂಡ ಅದರಲ್ಲಿ ಪುರುಷತ್ವ ಇರಬೇಕು, ಅದರಲ್ಲಿ ಸ್ತ್ರೀಯತ್ವ ಇರಬೇಕು. ಮನೆಗೊಂದು ಹಸು ತಂದ್ರೆ ಅದಕ್ಕೆ ಮರಿ ಹಾಕ್ಬೇಕು, ನಾಯಿ ತಂದ್ರು ಇರ್ಬೇಕು ಅಂತ ಯೋಚನೆ ಮಾಡುವಂತ ಜನ ನಾವು. ಸ್ವಂತ ಮಕ್ಕಳಿಗೆ ಮಾತ್ರ ಇತ್ತಪ್ಪು ಅತ್ತಪ್ಪು ಓದೋದಿಲ್ದಿದ್ರು ಹುಡುಗಿರಿಂದ ಸುತ್ತೀಯ ಹುಡುಗರಿಂದ ಸುತ್ತೀಯ ಅಂತ ಬೈತಾರೆ. ತಪ್ಪಾದ್ಯು ತಪ್ಪೇನಿಲ್ಲ, ಇನ್ನು ಆಚೆ ವಹಿಸ್ಕೊಂಡ್ರೆ ಹಂಗೆಲ್ಲ ಹಾಕ್ಸ್ಕೊಬಿಡಪ್ಪ. ಇದು ಶಾಶ್ವತ ಅಲ್ಲ, ಇನ್ನು ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಇಲ್ಲ. ಇಂಥವೆಲ್ಲ ಎಕ್ಸ್ಟ್ರೀಮ್ಗಳನ್ನ ತಿದ್ದಬೇಕು ನೀವು. ಯಾವಾಗ ನೀವು ಫ್ರೆಂಡ್ ಆಗ್ಬಿಡ್ತಿರೋ ಅವಾಗ ಮಕ್ಕಳು ಮುಕ್ತ. ಅದು ನಿನ್ನ ಅದೃಷ್ಟ, ನಿನ್ನ ಮಗ ನಿನ್ನ ಹತ್ರ ತನ್ನ ಭಾವನೆಗಳನ್ನ ಹೇಳ್ಕೊಂಡಿದ್ದಾನೆ ಅಂದ್ರೆ ನೀನು ಒಳ್ಳೆ ತಾಯಿ ಅಂತ ಅರ್ಥ. ನೀನು ಒಳ್ಳೆ ತಾಯಿ ಅಂತ ಜಗತ್ತಿನಲ್ಲಿ 7-star ತಾಯಿ ನೀನು. ಯಾಕಂದ್ರೆ ಮಗ ತಂತ ತಾಯಿ ಹತ್ರ ಹೇಳ್ಕೊಂಡಿದ್ದಾನೆ ಅಂದ್ರೆ ಯುವರ್ ದ ಬೆಸ್ಟ್ ಮದರ್ ಅಂದ್ರೆ ಅದನ್ನ ನೀನು ಖುಷಿ ಪಡ್ಬೇಕು ಅಷ್ಟೇ. ವಿನ ತಪ್ಪು ಇದು ವಿಕೃತವಾಗಿ ಮಾತಾಡ್ತಾರೆ. ಹೆಣ್ಣ ನಿಂದನೆ ಮಾಡ್ಬೇಡ್ರ ಅಂದ್ರೆ ಮದುವೆನೆ ತಪ್ಪು ಅನ್ನೋ ಲೆವೆಲ್ ಮಾತಾಡ್ತಾರೆ ಇವ್ರು. ಈ ಅದಕ್ಕೆ ನಾನು ಇಂತ ಕೆಟ್ಟ ತುಂಬಾ ವಿಕೃತ ಭಾವನೆಗಳನ್ನ ತುಳಿಯೋದಕ್ಕೆ ಇವಾಗ ಹೋರಾಟ ನಡೆಸ್ತಾ ಇರೋದು. ಆವಾಗ ನಮ್ಮ ಕರ್ನಾಟಕ ಶುದ್ಧವಾಗುತ್ತೆ. ಏನು ತಪ್ಪಿಲ್ಲ. ಮೊದಲನೇದಾಗಿ ಮತದ್ವೇಷ, ಧರ್ಮದ್ವೇಷ, ಜಾತಿ ದ್ವೇಷ ಇವನ್ನೆಲ್ಲ ಬಿಡಬೇಕು. ಮನುಷ್ಯತ್ವ, ಮಾನವೀಯತೆ, ಪ್ರತಿಯೊಂದು ಧರ್ಮ ಕಲಿಸೋದು ವಿಶ್ವ ಮಾನವನಾಗು ಅಂತ. ಒಂದ್ ವೇಳೆ ಆ ಧರ್ಮ ಅದ್ ಕಲಿಸ್ಲಿಲ್ಲ ಅಂದ್ರೆ ಅವನ್ ಕಲ್ತಿರೋದ್ ತಪ್ಪು ಅಂತ, ಅವನ ಅಪಾರ್ಥ ಮಾಡ್ಕೊಂಡಿದ್ದಾನ ಅವ್ರ ಧರ್ಮನ ಅಂತ ಅರ್ಥ. ಯಾವ ಧರ್ಮನು ಮಾನವೀಯತೆ ಮೀರಿ ಕಲ್ಸೋದಿಲ್ಲ. ಇವನ್ನೆಲ್ಲ ಕಲ್ತ್ಕೋಬೇಕು. ನಿನ್ ಮಗ ತುಂಬಾ ಗ್ರೇಟ್ ಇದ್ದಾನೆ, ನಿನ್ ಮಗ ಖುಷಿ ಪಡು. ಯುವರ್ ಸನ್ ಇಸ್ ಎ ಬ್ರೇವ್ ಅಂತ. ಅವನು ಓದ್ತಾನೆ, ಚೆನ್ನಾಗಿ ಓದ್ಲಿ. ಪ್ರತಿಯೊಬ್ಬರಿಗೂ ಓದಿಗೆ ಹಿಂದಿನ ಕಾಲದಲ್ಲಿ ಇವರು ಅಂಬೇಡ್ಕರ್ ಅವರಾಗ್ಲಿ, ಸಾವರ್ಕರ್ ಅವರಾಗ್ಲಿ, ಮಹಾತ್ಮ ಗಾಂಧಿ ಅವರಾಗ್ಲಿ, ಯಾಕೆ ಮಹಾಪುರುಷರಾದ್ರು ಹೇಳು? ಯಾಕಂದ್ರೆ ಮಹಾತ್ಮ ಗಾಂಧಿಗೆ 13 ವರ್ಷಕ್ಕೆ ಮದುವೆ ಆಯ್ತು. ಸಾವರ್ಕರ್ ಅವ್ರಿಗೂ ಅಷ್ಟೇ. ಅಂಬೇಡ್ಕರ್ ಅವ್ರಿಗೆ ಮೀನ್ ಮಾರ್ಕೆಟ್ ಅಲ್ಲಿ ಚಿಕ್ಕ ಮಗು ಇದ್ದಾಗಲೇ ಮದುವೆ ಆಗೋಯ್ತು. ಅವ್ರಿಗೆ ಆ ಕ್ಯೂರಿಯಾಸಿಟಿ ಹೊರಟಾಯ್ತು. ಅಂದ್ರೆ ಬುಕ್ ಇಟ್ಕೊಂಡ್ರೆ ಹುಡುಗನ್ಗೆ ಹುಡುಗಿ ಫೋಟೋ, ಹುಡುಗಿಗೆ ಹುಡುಗನ್ ಫೋಟೋ ಅಡ್ಡ ಬರ್ತಾ ಇತ್ತು ಅಕ್ಷರಗಳಿಗೆ. ಬಟ್ ಇವ್ರಿಗೆ ಅದು ಇಲ್ಲ, ಯಾಕಂದ್ರೆ ಬೇಗ ಮದ್ವೆ ಆಗೋಯ್ತು. ಅದನ್ನ ಒಂದು ಆಶ್ಚರ್ಯ ಚಿಹ್ನೆ ಆಗಿ ಬಂದಿತ್ತಲ್ಲ ಅಪೋಸಿಟ್ ಸೆಕ್ಸ್, ಅದನ್ನ
ಅದು ಹೊರಟೋಯ್ತು ಅವ್ರಿಗೆ, ಸಾಧನೆಗೆ ಇಳಿದ್ ಬಿಟ್ರು ಅವರು. ಅವ್ರಿಗೆ ಏನು ಕ್ಯೂರಿಯಾಸಿಟಿ ಇತ್ತು ಅದು ಕ್ಲಿಯರ್ ಆಗೋಯ್ತು, ಅವ್ರು ಸಾಧನೆ ಕಡೆ ಗಮನ ಕೊಟ್ರು. ಇವಾಗ ನೀವುಗಳು ಅವರು ಓದ್ಬೇಕು, ಅವರು ಉದ್ಯೋಗ ಪಡಿಬೇಕು, ಅವ್ರಿಗೆ ಸಂಬಳ ಬರಬೇಕು, ಮತ್ತೆ ಅವ್ರನ್ನ ಮದುವೆ ಮಾಡ್ಬೇಕು, ಅವ್ರ ದುಡ್ಡಲ್ಲಿ ಅವರೇ ಕಾಲೇಜ್ಗೆ ಹೋಗ್ಬೇಕು, ಪಿಕ್ಚರ್ಗೆ ಹೋಗ್ಬೇಕು, ಅವ್ರ ದುಡ್ಡಲ್ಲಿ ಅವರೇ ಮನೆ ಕಟ್ಟಬೇಕು, ಇದಾದ್ಮೇಲೆ ನಿಮ್ಮನ್ನು ಸಾಕ್ಬೇಕು ಅವರು ಈ ಆಸೆಗಳಿಗೆ. ನೀವು ಕೂಡ ಈ ತಂದೆ ತಾಯಿಗಳು ಕೂಡ ಏನ್ ಸಂಬಳ ಗಿಂಬಳ ಎಲ್ಲ ಸೇರ್ತಿ ಆಸ್ತಿಗಳ ಮೇಲೆ ಆಸ್ತಿಗಳು ಮಾಡ್ತೀರಿ, ಆ ಮಕ್ಕಳಿಗೆ ಮೊಮ್ಮಕ್ಕಳು ಮರಿಮಕ್ಕಳಿಗಾಗುವಷ್ಟು ಆಸ್ತಿ ಮಾಡ್ತೀರಿ, ಆದ್ರೂ ಕೂಡ ಮಗ ದುಡ್ದ ಮೇಲೆ ಮದ್ವೆ ಮಾಡೋದು, ಇವೆಲ್ಲ ಥಿಂಕ್ ಮಾಡ್ಬೇಕು ನೀವು. ಆ ಸೋಲಿಗರು ಅನ್ನೋ ನಮ್ಮ ಜನಾಂಗ ಒಂದಿದೆ ಕರ್ನಾಟಕದಲ್ಲಿ, ಅವ್ರು ಅವರಿಂದ ಕಲಿಬೇಕು ನಾವು. ಅವ್ರು ಯಾವ ಆಸ್ತಿ ಕಾಡೆ ಆಸ್ತಿ ಅಂತ ಭಾವಿಸಿರ್ತಾರ, ಅವ್ರು ಪೂರಾ ಕಾಡೆ ನಂದು. ಅವ್ರಿಗೇನ ಸೈಟ್ 30-40 ಸೈಟ್ ಬೇಕು ಅವ್ರಿಗೆ. ಅವ್ರು ನೋಡಿ ಅವ್ರು ಎಷ್ಟು ದೊಡ್ಡ ಮನ್ಸು. ಅವರು ಹುಡುಗಿ ಒಬ್ಬರನ್ನೊಬ್ರು ಇಷ್ಟಪಟ್ರೆ ಅವ್ರಿಗೆ ಮದ್ವೆ ಮಾಡಿ ಬಿಟ್ಬಿಡ್ತಾರೆ ಅಡವಿಗೆ, ಏ ಮಗು ತರೋವರೆಗೂ ನಮ್ ಗುಂಪಿಗೆ ಸೇರ್ಸಲ್ಲ ಅಂತಾರೆ. ಅದು ಪ್ರಕೃತಿ. ಇವಾಗ ಏನಿಲ್ಲ, ಡಾಕ್ಟರ್ಗಳಿಗೆ ಮಕ್ಕಳಿಲ್ಲ, ನನ್ನ ಹತ್ರ ಬರ್ತಾರೆ. ಏನು 4 ವರ್ಷ ಆದ್ರೂ ಮಕ್ಕಳಾಗಲ್ಲ, 5 ವರ್ಷ ಆದ್ರೂ ಮಕ್ಕಳಾಗಲ್ಲ. ಇವಾಗ ಮದ್ವೆ ಆಗೋರಿಗೆ IVF ಸೆಂಟರ್ಸ್ ಆಗಿದೆ, ಯಾಕಂದ್ರೆ ಮದ್ವೆ ಆದ್ಮೇಲೆ ಮಕ್ಕಳು ಬೇಡ ಅಂತ ಅನ್ಕೋತಾರೆ, ಮತ್ತೆ 3 ವರ್ಷ ಆದ್ಮೇಲೆ ಮಕ್ಕಳು ಬೇಕು ಅಂತ ಅನ್ಕೋತಾರೆ. ಆವಾಗ ಮಕ್ಕಳು ಕೊಡ್ಬೇಕಲ್ಲ ಗರ್ಭಾಶಯ, ಅದಕ್ಕೂ ಬುದ್ಧಿ ಇರುತ್ತೆ, ಅದಕ್ಕೆ ಮಕ್ಕಳಾಗೋದಿಲ್ಲ. ಏನು ಎಲ್ಲ ಟೆಸ್ಟ್ಗಳು ಮಾಡಿಸ್ತಾರೆ, ಎಲ್ಲ ಸರಿ ಇರುತ್ತೆ, ಮಕ್ಕಳು ಮಾತ್ರ ಆಗಲ್ಲ. ಅದಕ್ಕೆ ಪ್ರಕೃತಿ ಅಷ್ಟು ಫೂಲ್ ಅಲ್ಲ, ಪ್ರಕೃತಿ ಭೂಮಿ ಎರಡು ಒಂದೇ. ಭೂಮಿ ನಂದು ಅನ್ಕೊಂಡವರೆಲ್ಲ ಭೂಮಿ ಒಳಗೆ ಸೇರ್ಕೊಂಡು ಸಮಾಧಿ ಆಗ್ಬಿಟ್ಟಿದ್ದಾರೆ. ಹಂಗೆ ಪ್ರಕೃತಿ ನನ್ನ ಹಿಡಿತದಲ್ಲಿದೆ ಅನ್ಕೊಂಡವ್ರು ಪ್ರಕೃತಿ ಒಳಗಡೆ ಲೀನ ಆಗ್ಬಿಡ್ತಾರೆ. ಆದ್ರೂ ನನ್ ಫೋನೇ ಎತ್ತದಿಲ್ಲ, ಯಾಕೆ ಎತ್ತಿದ್ನೋ ಗೊತ್ತಿಲ್ಲ, ನಿನ್ ಹತ್ರ ಇಷ್ಟೆಲ್ಲ ಮಾತಾಡ್ತಾರೆ. ಅಯ್ಯೋ ನಿನ್ ಪುಣ್ಯ, ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ, ಹೋಗಮ್ಮೆ ಯಾರು ಪುಣ್ಯ ಅಲ್ಲ ದೇವ್ರು, ಗೊತ್ತಿಲ್ಲ ನನಗೆ, ಮಾತಾಡ್ಬಿಟ್ಟೆ ತುಂಬಾ ತುಂಬಾ ಅಹಂಕಾರಿ. ಅವ್ರ ಹತ್ರ ಕೆಟ್ಟವನು, ಅವ್ರ ಹತ್ರ ಫೋನ್ಗಳು ಮಾಡ್ಬಿಡಿ. ಒಂದು ಇಲ್ಲ ಸರ್, ಸರ್ ನಮ್ಗೆ ಇನ್ನೊಂದು ಒಂದು ಸಾಕು ಬಿಡಮ್ಮ. ಇಲ್ಲ ಸರ್ ಒಂದೇ ಒಂದು, ಅದು ಸರ್ ನನ್ಗೊಂದು, ನನ್ ಏನೇ ಒಂದು ಯೋಚನೆ ಮಾಡಿದ್ರು ಅದ್ರ ದ್ವಂದ್ವ ಸ್ಟಾರ್ಟ್ ಆಗುತ್ತೆ ನನ್ನ ಒಳಗಡೆ. ಊರ್ದೆಲ್ಲ ವಿಚಾರ ಕಿವಿಲ್ ಬಂದು ಹೇಳದ್ಲಂತೆ, ಹಂಗಾಯ್ತು ನಿನ್ಗೊಬ್ಳಿಗೆನ ಪ್ರಪಂಚಕ್ಕೆಲ್ಲ ಇಲ್ದೆ ಇಲ್ಲಿ ಇಲ್ಲಿ ಇರೋ ಪ್ರಶ್ನೆ ಅದು. ದ್ವಂದ್ವ ದ್ವಂದ್ವ ಅನ್ನೋದು ಒಬ್ಳಿಗೆ ಅಲ್ಲ ಎಲ್ಲಾರ್ಗು ಇರುತ್ತೆ. ಅದನ್ನ ಹೇಗ್ ನಿವಾರಿಸ್ಕೋಬೇಕು? ನಿವಾರಿಸೋ ಎಲ್ಲ ಹೇಳ್ಕೊಟ್ಬಿಟ್ರೆ ನೀನೇನ್ ಸಾಧನೆ ಮಾಡುದು? ಒಂದ್ ಸಸ್ಪೆನ್ಸ್ ಪಿಕ್ಚರ್ಗೆ ಹೋದ್ರೆ ಹೇಳ್ಬೇಡ್ರ ಸಸ್ಪೆನ್ಸ್ ಅಂತಾರೆ, ಇವೆಲ್ಲ ಬಂದು ಹೇಳ್ಕೊಡ್ರು ಹೇಳ್ಕೊಡ್ರು ಅಂತಾರೆ. ಏನಲ್ಲಿ ನೀವೇ ಅನುಭವಿಸ್ಬೇಕು, ಅದನ್ನ ತಿಳ್ಕೊಳ್ಳೋ ದಾರಿ ಅನುಭವದಿಂದ ಕಲ್ತ್ಕೋಬೇಕು. ನಾ ಹೇಳ್ಕೊಡಲ್ಲ ಹಂಗನ್ಬೇಡಿ ಸರ್, ಹೇಳ್ಕೊಡಿ. ಏಯ್ ಮಜಾ ಇರಲ್ವೋ, ಅದ ಅನುಭವಿಸ್ಬೇಕು. ತುಮಕೂರು ಸರ್. ಏನ ಸಿಕ್ಕಿದೆ ಅಂದ್ರೆ ಕಿತ್ತು ತಿಂತೀರಪ್ಪ ನೀವು, ಏನಕ್ ಬೇಕು ಎಲ್ಲ ಅನುಭವಿಸ್ಬೇಕು. ಜಗತ್ತು ಜೀವನ ಅನ್ನೋದೊಂದು ಚಾಲೆಂಜು, ಅದನ್ನ ನಾವು ಪ್ರತಿಯೊಬ್ಬರು ಅನುಭವಿಸ್ಬೇಕಮ್ಮ, ಅದನ್ನ ಖುಷಿ ಪಡ್ಬೇಕು. ನಾನು ಸಾಲ್ವ್ ಮಾಡ್ಕೊಂಡೆ ಎಲ್ಲ ಫಾರ್ಮುಲಾಸ್ ಹೇಳ್ಕೊಟ್ಮೇಲೆ ಏನ ನಿಂದು ಇಷ್ಟು ವರ್ಷ ಹಂಗೆ ಬಂದಿದೀನಿ ಸರ್. ಇವಾಗ ಚಿಕ್ಕ ವಯಸ್ಸಿಂದ ಕಷ್ಟನೇ ನೋಡ್ಕೊಂಡ್ ಬಂದಿದೀನಿ, ಊಟ ಇಲ್ದಲೇನೋ ಕಷ್ಟಪಟ್ಟು ಬಂದಿದೀನಿ. ಆಯ್ತು ಖುಷಿ ಪಡು, ಏನಿಲ್ಲ, ಸುಖದಲ್ಲೂ ದುಃಖದಲ್ಲೂ ಎರಡರಲ್ಲೂ ಸುಖನೇ ಇದೆಯಂತೆ. ಆ ಗುಟ್ಟು ಈ ಜಗತ್ತಿನ ಗುಟ್ಟದು, ದುಃಖದಲ್ಲೂ ಸುಖ ಇದೆ ಸುಖದಲ್ಲೂ ಸುಖ ಇದೆ. ನಾವು ಥಿಂಕ್ ಮಾಡಿದ್ರೆ ದುಃಖದಲ್ಲೂ ದುಃಖ ಇರುತ್ತೆ ಸುಖದಲ್ಲೂ ದುಃಖ ಇರುತ್ತೆ. ಸುಖ ಇದೆ ಅನ್ಕೊಂಡ್ರೆ ಎರಡರಲ್ಲೂ ಸುಖ ಇದೆ, ದುಃಖ ಇದೆ ಅನ್ಕೊಂಡ್ರೆ ಎರಡರಲ್ಲೂ ದುಃಖ ಇದೆ. ನೀನ್ ಏನ್ ಅನುಭವಿಸ್ತೀಯ ಅನ್ನೋದು ಇಂಪಾರ್ಟೆಂಟ್. ಏಯ್ ತುಂಬಾ ತಲೆ ತಿಂತಾ ಇದೀಯ ನೋಡು, ನಾನು ಚೆನ್ನಾಗಿರಲ್ಲ, ನೀನು ಗಂಡು ಹುಡುಗ ಆಗಿದ್ರೆ ನಾನು ಒದ್ದಾಕ್ ಬಿಡ್ತಿದ್ದೀನಿ, ನನ್ ತಲೆ ತಿನ್ಬೇಡಿ ಬಿಡ್ರ. ಇಲ್ಲ ಸರ್ ಹಂಗಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ದು ಆತ್ಮ ಮನಸ್ಸು ಇದನ್ನ ಕೇಳಿದೆ ಅವಾಗ ನನ್ಗೆ ಏನೋ ಒಂದ್ ಸ್ವಲ್ಪ ನನಗೆ ಫಸ್ಟ್ ಥಾಟ್ ಬರೋದೆ ಏನಾದ್ರೂ ಕಷ್ಟ ಬಂದ್ರೆ ಫಸ್ಟ್ ಏ ಹೊರಟೋಗ್ಬಿಡೋಣ ಈ ಜೀವನ ಬೇಡ ಅನ್ಸುತ್ತೆ, ಆದ್ರೂ ಇಲ್ಲ ನಾನು ಗೆದ್ದು ಜಯಿಸ್ಬೇಕು ಅಂತ
ಆತ್ಮಶಕ್ತಿ ಬರುತ್ತೆ ಸರ್, ಅದ್ ಹೆಂಗ್ ಬರುತ್ತೋ ಏನೋ ಗೊತ್ತಿಲ್ಲ. ಆಯ್ತು ಸುಮ್ನೆ ಮಾತಾಡ್ಬೇಡ ಏನಂದ್ರೆ ನೋಡು ಚೆನ್ನಾಗಿರಲ್ಲ ಹೇಳ್ತಾ ನೀನು, 20 ನಿಮಿಷ ಆಗೋಯ್ತು ಇಡು ಫೋನು.